ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಮತ್ತು ಠಾಣಾ ಲೆವೆಲಿಯಲ್ಲಿ ಠಾಣಾ ಅದ್ದಿ ಸರಹದ್ದಿನಲ್ಲೂ ಸಹ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಯವರ ನೇತೃತ್ವದಲ್ಲಿ ಸೋಷಿಯಲ್ ಮೀಡಿಯಾ ಮಾನಿಟರಿಂಗನ್ನು ನಾವು ಪ್ರಾರಂಭ ಮಾಡಿದ್ದೀವಿ ಇಡೀ ರಾಜ್ಯಾದ್ಯಂತ ಇದೆ. ಅದೇ ರೀತಿ ನಮ್ಮ ಬೆಳಗಾವಿ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಸಹ ಮತ್ತು ಠಾಣಾ ಮಟ್ಟದಲ್ಲಿ ಸಹ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ ಇದೆ. ಅದರ ಪ್ರಕಾರ ನಮ್ಮ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಏನು ಬೆಳಗಾವಿ ನಗರ ವ್ಯಾಪ್ತಿಯಲ್ಲಿ ಕಮಿಷನರೇಟ್ ಆಫೀಸಲ್ಲಿ ಕಾರ್ಯನಿರ್ವಹಿಸ್ತದೆ ಅದು ರಾಜ್ಯ ಮಟ್ಟದ ಸೋಷಿಯಲ್ ಮಾನಿಟರಿಂಗ್ ಯೂನಿಟ್ ಜೊತೆಯಲ್ಲಿ ಸಂಬಂಧ ಇದೆ, ಲಿಂಕ್ ಇದೆ. ಸೊ ಯಾವುದೇ ವ್ಯಕ್ತಿಗಳು ಸಾರ್ವಜನಿಕರು ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ವಾಟ್ಸಪ್ ಇರ್ಬೋದು, ಯಾವುದೇ ಯೂಟ್ಯೂಬ್ ಇರ್ಬೋದು, ಅವಹೇಳನಕಾರಿ ಇದನ್ನು ಹೇಳಿಕೆಗಳಿರ್ಬೋದು, ಪೋಸ್ಟ್ಗಳಿರ್ಬೋದು, ಅಂದರೆ ಪೋಸ್ಟ್ಗಳು ಅಂದರೆ ಈ ಮಹಾನ್ ನಾಯಕರ ಬಗ್ಗೆ ಇರಲಿ, ಇತಿಹಾಸದಲ್ಲಿರ್ತಕ್ಕಂಥ ಮಹಾನ್ ನಾಯಕರು, ಇತಿಹಾಸದಲ್ಲಿರ್ತಕ್ಕಂಥ ಪ್ರಸಿದ್ಧವಾದ ರಾಜರು ಇರ್ಬೋದು, ಯಾವುದೇ ಪ್ರೆಸೆಂಟ್ ಈಗಿನ ಪ್ರಸ್ತುತ ರಾಜಕೀಯದ ನಾಯಕರ ಬಗ್ಗೆ ಆಗಲಿ, ಮತ್ತು ಯಾವುದೇ ರಿಲಿಜಿಯಸ್ ಫೀಲಿಂಗ್ ಹರ್ಟ್ ಆಗೋ ರೀತಿಯಲ್ಲಿ, ಯಾವುದೇ ಧರ್ಮ ಇರಲಿ ಆ ಧರ್ಮಕ್ಕೆ ಧಕ್ಕೆ ಆಗೋ ರೀತಿಯಲ್ಲಿ ಯಾರೇ ಪೋಸ್ಟ್ ಮಾಡಿದರೂ ನಮಗೆ ಅದರ ಬಗ್ಗೆ ಮಾಹಿತಿ ಬರುತ್ತೆ, ನಮ್ಮ ಮಾನಿಟರಿಂಗ್ ಸೆಲ್ ಇದೆ. ಅಂಥ ವ್ಯಕ್ತಿಗಳ ಮೇಲೆ, ಸಾರ್ವಜನಿಕರ ಮೇಲೆ ನಾವು 24 ಗಂಟೆ ನಿಗಾ ಇಟ್ಟಿದ್ದೀವಿ. ನಾವು ಸೋಮೋಟು ಅಂದರೆ ನಾವೇ ಸ್ವತಃ ಯಾರೇ ದೂರು ನೀಡದೇ ಇದ್ದರೂ ಸಹ ಅಂಥವ್ರ ಮೇಲೆ ನಾವು 295A 153A ಇಂಥ ಒಂದು ಮತ್ತು 66A IT ಆ್ಯಕ್ಟಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡು ನಾವು ನಿರ್ದಾಕ್ಷಿಣ್ಯವಾಗಿ ಕ್ರಮ ಜರುಗಿಸ್ತೀವಿ. ಯಾರೋ ದೂರು ನೀಡದೇ ಇದ್ದರೂ ಕ್ರಮ ಜರುಗಿಸ್ತೀವಿ. ಹೀಗೆ ನಮ್ಮಲ್ಲಿ ಕಡೆಬಜಾರ್ ಪೊಲೀಸ್ ಠಾಣೆ ಸರಹದ್ದಿನಲ್ಲಿ ಮತ್ತು ಶಾಪುರ ಪೊಲೀಸ್ ಠಾಣೆ ಸರಹದ್ದಿನಲ್ಲಿ 2 ಪ್ರಕರಣ ದಾಖಲಾಗಿತ್ತು. 2 ಪೊಲೀಸ್ ಠಾಣೆ ಸರಹದ್ದಿನಲ್ಲಿ ಇಂಥ ಪೋಸ್ಟ್ಗಳು ಬಂದಿದ್ದಕ್ಕೆ ನಾವು ಅವ್ರ ಮೇಲೆ ಕ್ರಮ ಜರುಗಿಸಿ 2 ವ್ಯಕ್ತಿಗಳನ್ನೂ ಸಹ ನಾವು ದಸ್ತಗಿರಿ ಮಾಡಿ ಕಾನೂನಿನ ರೀತಿ ಕ್ರಮ ಜರುಗಿಸಿದ್ದೀವಿ. ಆದ್ದರಿಂದ ಪ್ರತಿಯೊಬ್ಬ ನಾಗರಿಕರಿಗೆ, ಸಾರ್ವಜನಿಕರಿಗೆ, ಯುವಕರಿಗೆ ನಮ್ಮ ಕಳಕಳಿಯ ಮನವಿ, ಇಂಥ ಒಂದು ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಹದಗೆಡುವಂಥ ಕೆಲಸಕ್ಕೆ ಕೈ ಹಾಕಬೇಡಿ. ಯಾವುದೇ ರಿಲಿಜಿಯಸ್ ಫೀಲಿಂಗನ್ನು ಹರ್ಟ್ ಮಾಡೋದಾಗಲಿ, ಯಾವುದೇ ಇತಿಹಾಸದ ಮಹಾನ್ ನಾಯಕರಾಗಲಿ ಮತ್ತು ಈಗಿನ ನಾಯಕರಾಗಲಿ ಬಗ್ಗೆ ಅವಹೇಳನಕಾರ ಪೋಸ್ಟರ್ ಇರ್ಬೋದು ಹೇಳಿಕೆಗಳನ್ನು ಕೊಟ್ಟರೆ ನಾವು ನಿರ್ದಾಕ್ಷಿಣ್ಯವಾಗಿ ಕ್ರಮ ಜರುಗಿಸ್ತೀವಿ. ಆದ್ದರಿಂದ ಸಾರ್ವಜನಿಕರು ಇಂಥ ಯಾವುದೇ ಅವರ ಪೋಸ್ಟ್ಗಳ ಬಗ್ಗೆ, ಹೇಳಿಕೆಗಳ ಬಗ್ಗೆ ಗಮನಕ್ಕೆ ಬಂದರೆ ನಮಗೆ ಮಾಹಿತಿ ಕೊಟ್ಟರೆ ನಾವು ಕೂಡಲೇ ಕ್ರಮ ಜರುಗಿಸ್ತೀವಿ. ಯಾರೂ ಸಹ ಪ್ರಚೋದನೆಗೆ ಒಳಗಾಗಬಾರ್ದು. ಇಂಥ ಒಂದು ವಿಷಯಗಳು ಗಮನಕ್ಕೆ ಬಂದರೆ ಪೊಲೀಸ್ ಠಾಣೆ ಸರಹದ್ದಿನ ಅಧಿಕಾರಿಗಳಿಗೆ ಮಾಹಿತಿ ನೀಡಿ ನಾವು ಕ್ರಮ ಜರುಗಿಸ್ತೀವಿ. ಆದ್ದರಿಂದ ಯಾರೂ ಸಹ ಉದ್ರೇಕಗೊಂಡು ತಾವೇ ಕಾನೂನು ಸುವ್ಯವಸ್ಥೆಯನ್ನು ಹದಗೆಡಿಸುವಂಥ ಯಾವುದೇ ಕ್ರಮ, ಯಾವುದೇ ತಾವೇ ಮುನ್ನುಗ್ಗಿ ಏನೇನು ಕ್ರಮ ಜರುಗಿಸಬಾರ್ದು. ಕಾನೂನಿನ ಅಡಿಯಲ್ಲಿ ಎಲ್ಲ ಅವಕಾಶ ಇದೆ, ಅದನ್ನು ನಾವು ಜರುಗಿಸ್ತೀವಿ.